ಮುಡಾ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಈಗ ಸಮರ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇವತ್ತು ಸದನದಲ್ಲಿ ಗಂಭೀರ ಆರೋಪಗಳನ್ನ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮಾಡಿದ್ರು. ಅದೇ ರೀತಿಯಾಗಿ ಯಾವಾಗ ಸದನದಲ್ಲಿ ಮಾತನಾಡೋದಕ್ಕೆ ಅವಕಾಶ ಸಿಗಲಿಲ್ಲ, ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗದೇ ಇರೋದಕ್ಕೆ ಕೇಸರಿ ಪಡೆಯ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇನ್ನು ಮುಡಾ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಮಾಡೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನಿಲುವು ಖಂಡಿಸಿ ಅಹೋರಾತ್ರಿ ಧರಣಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಹೋರಾತ್ರಿ ಧರಣಿ ಆರಂಭ ಕೂಡ ಆಗಿದೆ. ಇನ್ನು ಬಿಜೆಪಿಯಿಂದ ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಸದನದಲ್ಲೇ ಕುಳಿತುಕೊಂಡು ಬಿಜೆಪಿ ನಾಯಕರು ಇದೀಗ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾ ಹಂತದಲ್ಲಿ ಇದ್ದರೂ ಕೂಡ ಸಿಎಂ ಈ ಪ್ರಕರಣದಲ್ಲಿ ಇದ್ದಾರೆ. ಹೀಗಾಗಿ ಬಹಳಷ್ಟು ಪ್ರಭಾವಿಗಳು ಇದರಲ್ಲಿ ಇರೋದ್ರಿಂದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು, ಸದನದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಅಂತ ನಿರಂತರವಾಗಿ ಇಂದು ಬೆಳಗ್ಗೆಯಿಂದ ಬೇಡಿಕೆ ಕೇಳ್ತಾ ಬಂತು. ನಿಲುವಳಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಂಡಿಸಲಾಯಿತು. ಆದರೆ ನಿಲುವಳಿಯನ್ನು ಕೊನೆಗೂ ಸ್ಪೀಕರ್ ಯು ಟಿ ಖಾದರ್ ಅವರು ತಳ್ಳಿ ಹಾಕಿದ್ರು. ಹೀಗಾಗಿ ಅಹೋರಾತ್ರಿ ಧರಣಿ ಮಾಡೋದಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ತೀವ್ರ ಸ್ವರೂಪದಲ್ಲಿ ಹೋರಾಟ ಮಾಡತಕ್ಕಂಥದ್ದಾಗಲಿ, ಇನ್ನು ಯಾವ್ಯಾವ ಹಂತಕ್ಕೆ ಹೋಗಬೇಕು ಅದಕ್ಕೆಲ್ಲ ನಾಯಕರು ಒಂದು ನಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಅದನ್ನು ನಾವು ಪಾಲನೆ ಮಾಡ್ತೀವಿ. ಮೈಸೂರು ಪಾದಯಾತ್ರೆಗೆ ಜೆಡಿಎಸ್ ನಾಯಕರು ಕೂಡ ಕೈ ಜೋಡಿಸ್ತಾರೆ? ಇಲ್ಲ, ಆ್ಯಕ್ಚುಲಿ ಅಂದರೆ ನಾವು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಬೇಕು ಅಂತ ತಿಳ್ಕೊಂಡು ನಾವು ಸದನ ಆರಂಭಕ್ಕಿಂತ ಮುಂಚೆನೇ ನಾವು ಪ್ರಸ್ತಾಪ ಮಾಡಿದ್ದೆವು ಎಲ್ಲ ಶಾಸಕರು. ಸದನದಲ್ಲಿ ಏನಾಗುತ್ತೆ ಅದನ್ನು ನೋಡಿಕೊಂಡು ಮುಂದಿನ ತೀರ್ಮಾನ ಮಾಡೋಣ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾಗಿ ಶನಿವಾರ ಐತಿವಾರ ಮುಂದಿಂದು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ತಿಳ್ಕೊಂಡು ತೀವ್ರ ಸ್ವರೂಪದ ಹೋರಾಟ ಏನಿರಬೇಕು ಅಂತ ಶನಿವಾರ ಐತಿವಾರ ಇದರಲ್ಲಿ ತೀರ್ಮಾನ ಮಾಡ್ತೀವಿ. ಇದಿಷ್ಟು ಶರಣಗೌಡ ಕಂದಕೂರ್ ಅವರ ಮಾತಾಗಿತ್ತು. ಇದೀಗ ಮತ್ತೊಬ್ಬರು ಜೆ ಡಿ ಎಸ್ ಶಾಸಕರು ಈಗ ಕೃಷ್ಣಪ್ಪ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಯಾವ ರೀತಿ ಈ ಹೋರಾಟ ಆಗ್ತಾ ಇದೆ, ಯಾವ ರೀತಿ ಹೋರಾಟಕ್ಕೆ ಜೆ ಡಿ ಎಸ್ ನಾಯಕರು ಸಿದ್ಧತೆಗಳು ಆಗ್ತಾ ಇದ್ದಾರೆ ಅಂತ ಸರ್ ನಮಸ್ತೆ. ಜೆ ಡಿ ಎಸ್ ಶಾಸಕರ ಒಂದು ಹೋರಾಟ ಮುಂದೆ ಯಾವ ರೀತಿ ಒಂದು ಹೋರಾಟದ ತೀವ್ರ ಪಡೆಯುತ್ತೆ ಅಂತ ಇದೇನಾಗಿದೆ, ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು. ಸ್ಪೀಕರ್ ಕೋರ್ಟಲ್ಲಿ ಐತೆ ಅಂತ ಲಾ ಮಿನಿಸ್ಟರ್ ಹೇಳ್ತಾರೆ. ಕಮಿಷನ್ ಮಾಡಿದ್ದೀವಿ, ಕಮಿಷನ್ ಯಾವತ್ತು ಮಾಡವ್ರೆ? 15ನೇ ತಾರೀಕು ಸೆಷನ್ 14 ಮಾಡವ್ರೆ. ಅಂದರೆ ಇದೊಂಥರ ಕೇಬೇಟ್ ಇದ್ದಂಗೆ ಅದನ್ನು ಮಾತಾಡೋಕ್ಕೆ ಇದೊಂದು ಪ್ರಿವೆಂಟ್ ಮಾಡಲಿಕ್ಕೆ ಮಾಡಿದ್ದಾರೆ. ಹಿಂದೆ ಇದಾಗಿತ್ತು, ಯಾರು ರೀಡ್ಯೂನಲ್ಲಿ ಮಾಡಿದ್ದಾರೆ ಇದೇ ಸಿದ್ದರಾಮಯ್ಯವರು. ಅದು ಕೆಂಪಣ್ಣ ಆಯೋಗದ ವರದಿ ಬಂತು, ಏನಾಗಿದೆ ಇದಾಗದು ಇಷ್ಟೇ. ಮತ್ತೆ ನಿನ್ನೆ ಕಾಂಗ್ರೆಸ್ MLAಗಳಿಗೆ ED ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು ಸ್ಪೀಕರ್, ಅದು ಕೋರ್ಟಲ್ಲಿ ಇದೆಯಲ್ವಾ. ಇವತ್ತು ನಮಗೆ ಡಿನೈ ಮಾಡಿದ್ದಾರೆ. ಇದು ಸ್ಪೀಕರ್ ವರ್ತನೆ ಸರಿಯಿಲ್ಲ. ಹಾಗಾಗಿ ನಾವು ಚರ್ಚೆ ಆಗ್ಬೋದು, ಯಾರು ನಮ್ಮವರಿರಲಿ ಅವರಿರಲಿ ಮತ್ತೊಬ್ಬರಿರಲಿ, ಈ ಒಂದು ನಾಡಿನ ಜನತೆಗೆ ಅದೇನಾಗಿದೆ ಅಂದರೆ ಅರಿವಾಗಬೇಕು. ಹಾಗಾಗಿ ಚರ್ಚೆಗೆ ಅವಕಾಶ ಮಾಡಬೇಕು. ಯಾರು ಅನ್ಯಾಯ ಆಗಿದೆ ಕಲ್ಪಿಟ್ ಇದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಮಾಡಬೇಕು ಅನ್ನೋದೇ ನಮ್ಮ ಒತ್ತಾಯ. ಹಾಗಾಗಿ ನಾವು ಜಂಟಿ ಹೋರಾಟ ಮಾಡ್ತೀವಿ, ಹೋರಾಟ ನಿರಂತರವಾಗಿರ್ತದೆ. ಸರ್, ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವರಿಷ್ಠರಿಂದ, ದೇವೇಗೌಡರಾಗ್ಬೋದು ಕುಮಾರಸ್ವಾಮಿ ಅವರು, ಅವರಿಂದ ಏನಾದರೂ ಸೂಚನೆ ಸಿಕ್ಕಿದೆಯಾ? ಕುಮಾರಣ್ಣವ್ರು ಏನೇಳವ್ರೆ, ಬಿಜೆಪಿ ಅವ್ರು ಏನು ಕೊಡ್ತಾ ಅವ್ರ ಜೊತೆ ಸಹಕರಿಸಿ ಅಂತ ಹೇಳಿದ್ರೆ ನಾವು ಸಹಕರಿಸ್ತಾ ಇದ್ದೀವಿ. ಮುಂದೆ ಹೋರಾಟದ ಹಂತಗಳು, ಹೋರಾಟ ದಿಕ್ಕು ಯಾವ ರೀತಿ, ಭಾನುವಾರ ಬರ್ತಾರೆ, ವಿ ವಿಲ್ ಡಿಸೈಡ್, ಕೂತ್ಕೊಂಡು ಎಲ್ಲ ಮಾತಾಡ್ತೀವಿ. ಇದಿಷ್ಟು ಶಾಸಕರಾದಂತಹ ಕೃಷ್ಣಪ್ಪ ಅವರ ಮಾತಾಗಿತ್ತು. ಜೊತೆಗೆ ಈಗ ಈ ಹೋರಾಟ, ಅಹೋರಾತ್ರಿ ಹೋರಾಟ ನಡೀತಾ ಇದೆ. JDLP ನಾಯಕರಾದಂತಹ ಸುರೇಶ್ ಬಾಬು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೋರಾಟ ಯಾವ ರೀತಿ ಇರುತ್ತೆ, ಒಂದಿಷ್ಟು ಏನಾದ್ರು ಐಡಿಯಾಲಜಿ ಮತ್ತೆ ಲಾಜಿಕಲ್ ಎಂಡ್ ಯಾವಾಗ ಸಿಗುತ್ತೆ ಅನ್ನೋದು ಕೂಡ ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ಹೋರಾಟ ನಡೀತಾ ಇದೆ, ನಮಗೆ ನಂಬಿಕೆ ಇಲ್ಲ, ಇವರು ಲಾಜಿಕಲ್ ಎಂಡ್ಗೆ ತಗೊಂಡೋಗ್ಲಿಕ್ಕೆ ಬಿಡ್ತಾರೆ ಅಂತಕ್ಕಂಥ ನಂಬಿಕೆ ಸರ್ಕಾರದ ಬಗ್ಗೆ ಆಗಲಿ ನಮ್ಮ ಸ್ಪೀಕರ್ ಬಗ್ಗೆನೂ ಕೂಡ ಇದ್ದಂಥ ಒಂದು ಗೌರವ ಹೊರಟೋಗ್ತಾ ಇದೆ. ಅವ್ರು ನಡ್ಕೊಂಡಿರ್ತಕ್ಕಂಥ ಇವತ್ತಿನ ರೀತಿ ನೋಡಿದ್ರೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇತ್ತು.
ಒಂದು ಸದನನ ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ. ಇವತ್ತು ಸರ್ಕಾರ ಮಾಡ್ತಕ್ಕಂತ ಲೋಪದೋಷಗಳನ್ನ ಎತ್ತಿಡಿಯಕ್ಕೆ ವಿರೋಧ ಪಕ್ಷಗಳಿಗೆ ಅವಕಾಶ ಕೊಡ್ತಾರೆ ಅಂತಕ್ಕಂತ ಒಂದು ನಂಬಿಕೆ ಇತ್ತು. ಖಂಡಿತ ಅವರು ಇವತ್ತು ಯಾಕೋ ಎಡವಿದ್ದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಆದ್ರಿಂದ ಇಲ್ಲಿ ನಮಗೆ ನ್ಯಾಯ ದೊರಕುತ್ತದೆ ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಲ್ಲ. ಅದನ್ನ ನಾವು ಎರಡೂ ಪಕ್ಷದವರು ಸೇರ್ಕೊಂಡು ಸದನದ ಒಳಗೆ ಹೊರಗಡೆ ಉಗ್ರವಾಗಿ ಹೋರಾಟವನ್ನು ಮಾಡ್ತೇವೆ. ಮತ್ತೊಂದು ಕಡೆ ಈ ಹಗರಣ ಅಕ್ರಮದಲ್ಲಿ JDS ನಾಯಕರ ಪಾಲಿದೆ ಅನ್ನೋದು ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ನಾವು ಕೂಡ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀವಿ ಅನ್ನೋದು ಹೇಳ್ತಾ ಇದ್ದಾರೆ. ಒಂದೇ ಒಂದು ನಾವು ಹೇಳೋದು, ಯಾರೇ ಆಗಿರಲಿ ಇದರಲ್ಲಿ ಯಾರ್ಯಾರ್ದು ಅಕ್ರಮ ಆಗಿದೆ ಅಂತಕ್ಕಂಥ ಅವ್ಯವಹಾರ ಆಗಿದೆ ಅಂತ ಹೇಳ್ತೀರಿ, ಖಂಡಿತ ಬಿಡಿ. ಆಗಿದ್ದು ಅದು ಆ ಧೈರ್ಯದಿಂದನೇ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇರೋದು. ಅದರಿಂದ ದಯಮಾಡಿ ಮುಕ್ತವಾಗಿ ಅದರಲ್ಲಿ ಏನು ಅಲ್ಲಿ ಅವ್ಯವಹಾರ ಆಗಿದೆ ಹೊರತರ್ತಕ್ಕಂಥ ಕೆಲಸ ಖಂಡಿತ ಸರ್ಕಾರ ಮಾಡಲಿ. ಅದಕ್ಕೆ ನಮ್ಮೆಲ್ಲರ ಬೆಂಬಲನೂ ಕೂಡ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. JDP ನಾಯಕರಾಗಿ ನಿಮ್ಮ ಶಾಸಕರಿಗೆ ಈ ಹೋರಾಟದ ಬಗ್ಗೆ ಯಾವೊಂದು ಒಂದು ಸೂಚನೆ, ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಏನಾದರೂ ಹೇಳಿದಿರಾ? ಈಗ ನಾವೆಲ್ಲರೂ ಕೂಡ ಒಟ್ಟಾಗಿ ತೀರ್ಮಾನ ತಗೋತೇವೆ. ನಾವಿರ್ತಕ್ಕಂಥ 18 ಶಾಸಕರು ಕೂಡ ನಮ್ಮ ವರಿಷ್ಠರು ಹೇಳಿರೋ ರೀತಿಯಲ್ಲೇ ಇವತ್ತು ನಾವೆಲ್ಲರೂ ಕೂಡ ಇವತ್ತು BJP ಮತ್ತು JDS ನಾವು ಒಟ್ಟಾಗಿ ಇವತ್ತು ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಾವು ಅದಕ್ಕೆ ಪಾತ್ರರಾಗಿ ಒಟ್ಟಾಗಿ ಹೋರಾಟವನ್ನು ಮಾಡ್ತೇವೆ. JDS ಒಕ್ಕೋರಿನ ಹೋರಾಟ ಮುಂದೆ ಯಾವ ರೀತಿ ಇರುತ್ತೆ? ಇದಾದ ನಂತರ ನಮ್ಮ ವರಿಷ್ಠರ ಹತ್ರ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿ ಅವರ ಹತ್ರ ಚರ್ಚೆ ಮಾಡಿ ಇವತ್ತು ಮುಂದೆ ಈ ಉಗ್ರ ಸ್ವರೂಪ ತಗೊಳ್ಳಿಕ್ಕೆ ಯಾವ ರೀತಿ ಹೋರಾಟ ಮಾಡಬೇಕು ನಾವೆಲ್ಲರೂ ಕೂಡ ಚಿಂತನೆ ಮಾಡಿ ನಾಳೆ ಅದನ್ನು ಸ್ಪಷ್ಟವಾಗಿ ತಿಳಿಸ್ತೇವೆ. ಇದಿಷ್ಟು JDLP ನಾಯಕರಾದಂತಹ ಸುರೇಶ್ ಬಾಬು ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಾಮಕೃಷ್ಣ ಜೊತೆ ಹೆಲನ್ ಸ್ವಾಮಿ TV5 ಬೆಂಗಳೂರು. ಕಿರಣ್ ಕೊಡುಗೆ ಅಲ್ಲ, ನಾಳೆ ಅಲ್ಲಿ ಹೋಗಿ ಬರ್ಬೋದಂತಲ್ಲ ಮೀಟಿಂಗ್. ಕಾರ್ಯಕಲಾಪಗಳು ನಡೀತಾ ಇರ್ಬೇಕಾದ್ರೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಹೋರಾಟ ಕೇಳ್ತಾ ಇರೋದು, ಇವತ್ತು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಆ ವಿಪಕ್ಷದ ಉಪನಾಯಕರಾಗಿತ್ತು ಅರವಿಂದ್ ಬೆಲ್ಲದ್ ನಮ್ಮ ಜೊತೆ ಇದ್ದಾರೆ ಸರ್, ನಮಸ್ತೆ. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಮಾಡ್ತಾ ಇರೋದು ಯಾವ ಒಂದು ವಿಚಾರಕ್ಕಾಗಿ ಸರ್ ಈ ಧರಣಿ? ಇವತ್ತು ಮೈಸೂರಿನ ಮೂಡಾದಲ್ಲಿ ಇಡೀ ಕರ್ನಾಟಕ ಹಿಂದೆಂದು ಕಾಣದಂತ ದೊಡ್ಡ ಇವತ್ತು ಹಗರಣ ಆಗೈತೆ. ಸುಮಾರು 4,000 ಕೋಟಿಯ ಹಗರಣ. ಇದರ ಡೈರೆಕ್ಟ್ ಬೆನಿಫಿಷರಿ ಶ್ರೀ ಸಿದ್ದರಾಮಯ್ಯನವರು ಮತ್ತು ಅವ್ರ ಕುಟುಂಬದವರು ಅನ್ನೋದು ಜಗಜ್ಜಾಹಿರಾಗಿದೆ. ಅದ್ರ ಬಗ್ಗೆ ವಿಪಕ್ಷದ ಸದಸ್ಯರಾಗಿ ಇವತ್ತು ಕರ್ನಾಟಕ ರಾಜ್ಯದ ಜನತೆ ನಮ್ಮ ಮೇಲೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ರೀತಿಯ ವಿಷಯಗಳನ್ನು ನಾವು ಹೊರತೆಗಿಬೇಕು, ಅವನ್ನ ಎಕ್ಸ್ಪೋಸ್ ಮಾಡಬೇಕನ್ನುವಂಥ ಜವಾಬ್ದಾರಿ ನಮ್ಮ ಮೇಲೆ ಆಯ್ತು ವಿಪಕ್ಷದ್ದು. ಅದನ್ನು ನಾವು ಚರ್ಚೆ ಮಾಡಬೇಕಂತಂದ್ರೆ ಚರ್ಚೆ ಮಾಡಲಿಕ್ಕೆ ಅಧ್ಯಕ್ಷರ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ನಾವು ಈ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೇವೆ. ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ ಅಂತ, ನಾಳೆ ಮುಗಿತಾ ಇದೆ ಸದನದ ಕಾರ್ಯಕಲಾಪಗಳು ಮುಗ್ತಾ ಇದೆ, ಯಾವಾಗ ಇದಕ್ಕೆ ಲಾಜಿಕ್ ಎಂಡ್ ಸಿಗುತ್ತಾ ಅಂತ? ಇದಕ್ಕೆ ಎಲ್ಲಿ ತನಕ ಇದು ಅದ್ರ ಬಗ್ಗೆ ಈ ಹಗರಣದ ಬಗ್ಗೆ ಒಂದು ಸರಿಯಾದ ಸ್ಟೆಪ್, ಸರಿಯಾದ ನಿಲುವು, ಸರಿಯಾದ ವಿಚಾರಣೆ ಸರ್ಕಾರ ತೆಗೆದುಕೊಳ್ಳೋದಿಲ್ಲ, ಅಲ್ಲಿ ತನಕ ಇದನ್ನ ನಾವು ಜನರ ಮುಂದೆ ಒಯ್ಯುವಂತ ಪ್ರಯತ್ನ ನಾವು ಮಾಡ್ತೇವೆ. ಮತ್ತೊಂದು ಕಡೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಈ ವ್ಯವಹಾರದಲ್ಲಿ ಪಾಲ್ಗೊಂಡಿಲ್ಲ, ಈ ರೀತಿ ಅಕ್ರಮ ಮಾಡೋದಿಲ್ಲ, ಅವರು ಬಂದಿದ್ರೆ ಕುಟುಂಬಕ್ಕೆ ಸೈಟ್ಗಳು ಬಂದಿದ್ರೆ ವಾಪಸ್ ಕೊಡ್ಲಿ ಅಂತ. ಇದನ್ನು ಯಾವ ರೀತಿ ಒಂದು ಪಕ್ಷದ BJP ಪಕ್ಷದ ಯಾವ ರೀತಿ ಒಂದು ಸಮರ್ಥನೆ ಆಗುತ್ತಾ ಅಂತ? ಇಲ್ಲ, ಪ್ರತಾಪ್ ಸಿಂಹ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಸ್ಟೇಟ್ಮೆಂಟ್ ನೋಡಿಲ್ಲ, ಹಾಗಾಗಿ ನಾನು ಅದರ ಬಗ್ಗೆ ರಿಯಾಕ್ಟ್ ಮಾಡಲ್ಲ. ಮತ್ತೊಂದು, ಈಗ ಮೂಡಾ ವಿರುದ್ಧ ಸಾಕಷ್ಟು ಹೋರಾಟ ಮಾಡಬೇಕು, ಅಕ್ರಮದ ಬಗ್ಗೆ ಏನೋ ಪ್ಲಾನ್ ಕೂಡ ಸಿದ್ಧತೆ ಆಗ್ತಾ ಇದೆ, ಯಾವಾಗ ಮೈಸೂರಿಗೆ ಏನಾದರೂ ಪಾದಯಾತ್ರೆ ಮಾಡುವಂಥ ಪ್ಲಾನ್ ಏನಾದರೂ BJP ನಾಯಕರಿಂದ ಆಗ್ತಾ ಇದೆಯಾ? ಅದನ್ನು ಕೂಡ ಪ್ಲಾನ್ ಮಾಡ್ತಾ ಇದ್ದೇವೆ. ಮೋಸ್ಟ್ಲಿ ಮುಂದಿನ ವಾರದಲ್ಲಿ ಅದನ್ನು ಬೆಂಗಳೂರಿಂದ ಮೈಸೂರು ತನಕ ಪಾದಯಾತ್ರೆಯನ್ನು ಕೂಡ ಮಾಡ್ತೇವೆ. ಮುಂದೆ ಹೋರಾಟ ಯಾವ ರೀತಿ ಇರುತ್ತೆ ಈ ಅಕ್ರಮ ವಾಲ್ಮೀಕಿ ಅಕ್ರಮ ಹಾಗೂ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ BJPಯ ಒಂದು ಹೋರಾಟ ಯಾವ ರೀತಿ ಇರುತ್ತೆ? ಈಗ ಇದೇ ರೀತಿ ಈಗ ನಾಳೆ ಕೂಡ ನಮ್ಮ ಹೋರಾಟ ಕಂಟಿನ್ಯೂ ಆಗ್ತದೆ, ಅದಾದ ನಂತರ ಪಾದಯಾತ್ರೆ ಮಾಡ್ತೀವಿ, ಮತ್ತು ಮುಂದೆ ಏನೇನು ಮಾಡಬೇಕನ್ನುವಂಥ ವಿಚಾರ ಮತ್ತು ಯಾವ ರೀತಿ ಪ್ರೋಗ್ರೆಸ್ ಆಗುತ್ತೆ ಅದರ ಪ್ರಕಾರ ಡಿಸಿಷನ್ ಮಾಡ್ತೇವೆ. ಇದಿಷ್ಟು ಅರವಿಂದ್ ಬೆಲ್ಲದ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಾಮಕೃಷ್ಣ ಜೊತೆ ಹೆಲನ್ ಸ್ವಾಮಿ TV5 ಬೆಂಗಳೂರು. ಪಕ್ಷ ನಾಯಕರು ಈಗ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು BJP JDS ನಾಯಕರು ಹೋರಾಟ ಕೇಳಿದ್ದಾರೆ, ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೋರಾಟ ನಡೀತಾ ಇರೋದು. ಈ ಬಗ್ಗೆ ಮಾತಾಡಲಿಕ್ಕೆ ವಿಪಕ್ಷ ನಾಯಕರಾದಂಥ R ಅಶೋಕ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ ಸರ್. ಸರ್, ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ, ಮೂಡಾ ಹಗರಣಕ್ಕೆ ಚರ್ಚೆ ಕೊಟ್ಟಿಲ್ಲ ಅಂತ? ಮೂಡಾ ಹಗರಣದಲ್ಲಿ ಸರ್ಕಾರ ತಪ್ಪು ಮಾಡಿಲ್ಲ ಅಂದರೆ ಚರ್ಚೆಗೆ ಅವಕಾಶ ಕೊಡಬಹುದಾಯಿತು. ಅದರಲ್ಲಿ ಮೋಸ ಮಾಡಿದ್ದಾರೆ ಅನ್ನೋದು ಜಗಜ್ಜಾಹಿರಾತ್ ಕಳೆದ 1 ತಿಂಗಳಿಂದಲೂ ಮಾಧ್ಯಮದಲ್ಲಿ ಬರ್ತಾನೆ ಇದೆ. ಮುಖ್ಯಮಂತ್ರಿ ಆದವರು ನೋಡಪ್ಪ ಇದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ, ಜನಕ್ಕೆ ತಪ್ಪು ಸಂದೇಶ ಹೊರತೈತೆ ಅಂತ ಹೇಳ್ಬಿಟ್ಟು
ಅಧಿವೇಶನದಲ್ಲಿ ಅವ್ರು ಮಾತಾಡಬೇಕಾಯಿತು. ಮಾತಾಡಿ ನೋಡಿ, ನಾನೇನು ತಪ್ಪು ಮಾಡಿಲ್ಲ, ನಾನು ಕ್ಲೀನ್ ಅಂತ ಹೇಳಬೇಕಾಯಿತು. ಅದನ್ನು ಹೇಳದೆ ನಾವು ಚರ್ಚೆಗೆ ತಗೊಂಡ ತಕ್ಷಣ ಓಡೋಗ್ಬಿಟ್ರು, ಪಲಾಯನ ಮಾಡಿಬಿಟ್ರು. ಸ್ಪೀಕರನ್ನು ಕೂಡ ಅವ್ರು ಸಪೋರ್ಟ್ ಮಾಡಿಬಿಟ್ರು, ಅಂದರೆ ಕಳ್ತನ ಆಗಿದೆ ಅಂತ ನಿಜ, ಸಿ ಎಂ ಅವರು ಲೂಟಿ ಮಾಡಿದ್ದಾರೆ ಅಂತ ನಿಜ ಅಂತ ಪ್ರೂವ್ ಆಯ್ತು. ಈಗ ಕೆಲವೊಂದು ಕಡೆ ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆಯಾ ಅಂದ್ರೆ, ಹಗರಣಗಳನ್ನ ನಾವು ಹೊರಗಡೆ ತರ್ತೀವಿ, ತನಿಖೆ ಮಾಡಿಸ್ತೀವಿ ಅಂತ ಹೇಳಿರೋದು ಇಲ್ಲ, ಒಂದು ರೀತಿ ಎಚ್ಚರಿಕೆ ಕೊಡಕ್ಕೆ ಎಚ್ಚರಿಕೆ ಗಂಟೆನ ಇದು. ಅವರು ವಿರೋಧ ಪಕ್ಷವಾಗಿದ್ದರಲ್ಲ, ಅವಾಗ ಏನು ಮಾಡ್ತಾ ಇದ್ರು? ಮಣ್ಣು ತಿಂತಾ ಇದ್ರು. ಅವಾಗ ವಿರೋಧ ಪಕ್ಷ ಇದ್ದಾಗ ಅವಾಗ ಅವರು, ನಾವು ಇವಾಗ ವಿರೋಧ ಪಕ್ಷ ಇದ್ದೀರಿ, ನಾವು ಎತ್ತುತ್ತಾ ಇದ್ದೀರಿ, ನೀವು ವಿರೋಧ ಪಕ್ಷದಾಗಿದ್ದಾಗ ಹೇಳಬೇಕಾಯಿತು. ಅದು ಬಿಟ್ಬಿಟ್ಟು ಈಗ ಬಂದು ಹೇಳಿದ್ರೆ, ನಾವೇನು ಅಧಿಕಾರದಲ್ಲಿದ್ದೀರಾ? ಅಧಿಕಾರದಲ್ಲಿರೋರು ನೀವು, ಏನಾನ ಹೆಚ್ಚು ಕಮ್ಮಿ ಆದರೆ ಮುಖ್ಯಮಂತ್ರಿಗಳು ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗ್ತದೆ. ನಮ್ದು ಯಾವುದೂ ಇಲ್ಲ ಕೊಡೋದು, ರಾಜೀನಾಮೆ ಕೊಡೋಕೆ ನಮ್ಮ ಹತ್ರ ಏನೂ ಇಲ್ಲ. ನಿಮ್ಮ ಹತ್ರ ಇರೋದು ಈಗ ಸಿಕ್ಕಾಕೊಂಡ್ರೆ ರಾಜೀನಾಮೆ ಕೊಡಬೇಕಾಗ್ತದೆ, ನಮ್ಮ ಹತ್ರ ಏನೂ ಇಲ್ಲ. ನಾವು ವಿರೋಧ ಪಕ್ಷವಾಗಿದ್ದೀರಿ, ಹೋರಾಟ ಮಾಡ್ತೀರಿ, ಹಗಲು ರಾತ್ರಿ ಧರಣಿಯನ್ನು ಮುಂದುವರಿಸ್ತೀರಿ, ನ್ಯಾಯ ಸಿಗೋವರೆಗೂ ಹೋರಾಟ ನಡೀತದೆ. ನಾಳೆ ಸದನದ ಕೊನೆ ದಿನ, ಹಾಗಾಗಿ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ನಾಳೆ ಅಲ್ಲಪ್ಪ, ಇನ್ನೂ ಎರಡು ದಿನ ಐತೆ, ಹೋರಾಟ ಕಂಟಿನ್ಯೂ ಆಗ್ತದೆ. ಹಗಲು ರಾತ್ರಿ ಘೋಷಣೆಯನ್ನು, ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ಘೋಷಣೆಯನ್ನು ಮಾಡಿದ್ದೀನಿ, ಹೋರಾಟ ಮುಂದುವರಿಯುತ್ತೆ, ನಿಲ್ಲಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ ಹೆಲನ್ ಸ್ವಾಮಿ, ಟಿವಿ 5 ಬೆಂಗಳೂರು.